ಕಳೆದ ಕೆಲವೊಂದು ದಿನಗಳಿಂದ ಕರ್ನಾಟಕ ರಾಜ್ಯದ ರಾಜಕಾರಣದ ಇತಿಹಾಸದಲ್ಲಿ ಯಾವತ್ತೂ ನೋಡಲಿಲ್ಲ, ಯಾವತ್ತೂ ಕೇಳಲಿಲ್ಲ ಇಂಥ ಒಂದು ಪ್ರಹಸವನ್ನು ಸಾಕ್ಷಿ ಆಗಲಿಕ್ಕೆ ನಾವಿದ್ದೀವಿ ಅಂತ ಹೇಳಿ ಬಹಳಷ್ಟು ದುಃಖ ಅನ್ನಿಸ್ತಾ ಇದೆ. ಅಧ್ಯಕ್ಷರೇ, ಇವತ್ತು ನಮ್ಮ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರಿಗೆ ಇರುವಷ್ಟು ಮರ್ಯಾದೆ ಎಂ ಎಲ್ ಎಗಳಿಗಿಲ್ಲ. ಇದಕ್ಕೆ ಕಾರಣೀಕರ್ತರು ಯಾರು? ಇದಕ್ಕೆ ಸೃಷ್ಟಿಕರ್ತರು ಯಾರು? ನಾನು 1998 ನಮ್ಮ ನಾಯಕಿಯಾದಂಥ ಮಾರ್ಗರೆಟ್ ಆಳ್ವ ಅವರ ಒಂದು ಮಾರ್ಗದರ್ಶನದಲ್ಲಿ ರಾಜಕಾರಣಕ್ಕೆ ಬಂದೆ. 20 ಈ ಒಂದು ನನ್ನ ರಾಜಕೀಯ ಜೀವನದಲ್ಲಿ ಈ ಸದನದ ಸದಸ್ಯ ಆಗಬೇಕು, ಜನರ ಸೇವೆಯನ್ನು ಮಾಡಬೇಕು ಅಂತ ಅನೇಕ ಕನಸುಗಳನ್ನು ಕಟ್ಟಿಕೊಂಡು ಬಹಳಷ್ಟು ಪರಿಶ್ರಮವನ್ನು ಪಟ್ಟು ಸ್ವತಂತ್ರದ ನಂತರ ಯಾವತ್ತೂ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿ ಆ ಕ್ಷೇತ್ರದಿಂದ ಆರಿಸಿ ಬಂದಿರಲಿಲ್ಲ, ಬೆಳಗಾವಿ ಗ್ರಾಮೀಣ ಕ್ಷೇತ್ರದಿಂದ. ಅಂಥ ಒಂದು ಕ್ಷೇತ್ರದಲ್ಲಿ ಆ ಮರಾಠಿ ಜನರ ಮನಸ್ಸನ್ನು ಗೆದ್ದು ಆ ಗೆದ್ದ ದಿನ ನಮ್ಮ ಇಲೆಕ್ಷನ್ ಆಫೀಸರು ಎಂ ಎಲ್ ಎ ಸರ್ಟಿಫಿಕೇಟನ್ನು ನನ್ನ ಕೈಯಲ್ಲಿ ಕೊಟ್ಟರು. ಆ ಸರ್ಟಿಫಿಕೇಟ್ನ ಹಿಡ್ಕೊಂಡು ಸಾಮಾನ್ಯವಾಗಿ ನನ್ನ ಕಣ್ಣಲ್ಲಿ ನೀರು ಬರಲ್ಲ ಅಧ್ಯಕ್ಷರೇ, ಅವತ್ತು ಹತ್ತು ಬಿಟ್ಟೆ ನಾನು. ಬಹಳಷ್ಟು ದುಃಖದಿಂದ ನಾನು ಸದನದ ಎದುರುಗಡೆ ಹೇಳಲಿಕ್ಕೆ ಬಯಸ್ತೇನೆ, ಹತ್ತು ಬಿಟ್ಟೆ ನಾನು. ಸಂತೋಷ ಒಂದು ಕಡೆ, ಬಹಳಷ್ಟು ಶ್ರಮ ಪಟ್ಟು, ಬಹಳಷ್ಟು ಮುಜುಗರವನ್ನು ಅನುಭವಿಸಿ, ಬಹಳಷ್ಟು ಅಸಹ್ಯ ಮಾಡಿ, ತಿರಸ್ಕಾರಗಳನ್ನು ಉಂಡು ಪುರಸ್ಕಾರವನ್ನು ಪಡೆದಂಥ ಆ ಒಂದು ಕ್ಷಣ ಇದೆ ಅಲ್ಲ, ಬಹಳಷ್ಟು ಸಂತೋಷದಿಂದ ಆ ಸರ್ಟಿಫಿಕೇಟನ್ನು ಸ್ವೀಕಾರ ಮಾಡಿ ಮನೆಗೆ ಬಂದು ಅಮ್ಮನ ಕಡೆಯಿಂದ ಆರತಿಯನ್ನು ಮಾಡಿಸ್ಕೊಂಡು ಬಂದು ನಮ್ಮ ತಂದೆ ತೀರ್ಕೊಂಡಿದ್ರು. ನಮ್ಮ ತಂದೆಯವ್ರಿಗೆ ಸರ್ಟಿಫಿಕೇಟ್ ಹಿಡ್ಕೊಂಡು, ಅಪ್ಪ ನಾನು ಎಂ ಎಲ್ ಎ ಆಗಿದ್ದೀನಿ, ನಿನ್ನ ಮಗಳು ಎಂ ಎಲ್ ಎ ಆಗಿದ್ದೀನಿ, ನಮ್ಮ ಕುಟುಂಬದಲ್ಲಿ ಯಾರೂ ರಾಜಕಾರಣಿಗಳಿಲ್ಲ, ಆದರೆ ನಿಮ್ಮೆಲ್ಲರ ಆಶೀರ್ವಾದದಿಂದ, ಕ್ಷೇತ್ರದ ಜನರ ಆಶೀರ್ವಾದದಿಂದ ಎಂ ಎಲ್ ಎ ಆಗಿದ್ದೀನಿ ಅಂತ ಹೇಳಿ ನಮ್ಮ ಅಪ್ಪನ ಫೋಟೋ ಎದುರುಗಡೆ ನಿಂತ್ಕೊಂಡೆ. ಆದರೆ ಇವತ್ತು ಪರಿಸ್ಥಿತಿ, ಮೊದಲನೇ ಬಾರಿಗೆ ನಾನು ಈ ಸದನವನ್ನು ಪ್ರವೇಶ ಮಾಡಬೇಕಾದ ಹಣೆಮುಟ್ಟಿ ನಮಸ್ಕಾರ ಮಾಡಿ ಒಳಗಡೆ ಬಂದೆ. ಆದರೆ ಇವತ್ತಿನ ಪರಿಸ್ಥಿತಿ, ನಮ್ಮ ದೇಶದ ರಾಜಕಾರಣವನ್ನು ನೋಡ್ತಾ ಇದ್ರೆ, ಪ್ರಜಾಪ್ರಭುತ್ವದ ಬಗ್ಗೆ ನಾವೆಲ್ಲ ತಿಳ್ಕೊಳ್ತಾ ಇದ್ದೀವಿ, ನೋಡಿ ಕಲಿತಾ ಇದ್ದೀವಿ, ಕೇಳಿ ಕಲಿತಾ ಇದ್ದೀವಿ, ಯಾವ ರೀತಿ ಕಗ್ಗೊಲೆ ಆಗ್ತಾ ಇದೆ ಇಡೀ ದೇಶದಲ್ಲಿ. ಹೌದು, ನಿಜ, ಕರ್ನಾಟಕ ಅಂತ ನಮ್ಮ ರಾಜ್ಯದ ಹೆಸರು, ಆದರೆ ಬೇರೆ ರಾಜ್ಯದವರು ಕರ್ನಾಟಕ ಅಂತ ಹೇಳಿ ನಮ್ಮನ್ನ ಲೇವಡಿ ಮಾಡುವಂಥ ಪರಿಸ್ಥಿತಿ ಬಂದಿದೆ ಅಧ್ಯಕ್ಷ. ಬಹಳಷ್ಟು ದುಃಖದಿಂದ ಹೇಳ್ತೀನಿ ನಾನು. ನಾವು ಬಾರ್ಡರ್ನಲ್ಲಿ ಇರ್ತೀವಿ, ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಬಾರ್ಡರ್ನಲ್ಲಿ ಇರ್ತೀವಿ. ನಮಗೆ ಆ ಜನ ಹೇಳ್ತಾರೆ, ತುಮಚಾ ಕಾಯೋ, ತುಮಚಾ ಕರ್ನಾಟಕ ಚಾಲೂ ಆಹೆ, ತುಮಚಾ ಕರ್ನಾಟಕ ಚಾಲೂ ಅಂತ ಅಂತಾರೆ ಅಧ್ಯಕ್ಷರೇ. ನಿಮ್ಮ ನಾಟಕ ಶುರು ಆಗಿದೆ, ನಿಮ್ಮ ನಾಟಕ ಶುರು ಆಗಿದೆ ಅಂತಾರೆ. ಬಹಳಷ್ಟು ಮುಜುಗರ ಅನಿಸುತ್ತೆ. ನನ್ನ ಮಗ ಬೆಳಗ್ಗೆ ಎದ್ದು ಫೋನ್ ಮಾಡ್ತಾನೆ, ಅಮ್ಮ ಏನು ನಡೀತಾ ಇದೆ ಅಂತ ಹೇಳಿ. 20 ಇದಕ್ಕೋಸ್ಕರನೇ ಕಷ್ಟಪಟ್ರ ಇಲೆಕ್ಷನಲ್ಲಿ ಗೆಲ್ಲುವಂಥ ಸಂದರ್ಭದಲ್ಲಿ, ಇದಕ್ಕೋಸ್ಕರ ಎಲ್ಲರ ಕೈಕಾಲು ಹಿಡಿದ್ರ ಅಧ್ಯಕ್ಷರೇ? ಡೊಂಬರಾಟ, ಯಾವ ರೀತಿ ಡೊಂಬರಾಟ? ವಿರೋಧ ಪಕ್ಷದವರು ಅಥವಾ ಬೇರೆ ಪಕ್ಷದವ್ರಿಗೆ ಧ್ವನಿನೇ ಇರಬಾರ್ದು ಈ ಒಂದು ದೇಶದಲ್ಲಿ ಅಂತ ಹೇಳಿ, ವೆಸ್ಟ್ ಬೆಂಗಾಲ್ ಆಯಿತು, ಗೋವಾ ಆಯಿತು, ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಲೋಕಸಭಾ ಚುನಾವಣಾ ಪ್ರಚಾರದ ವೇಳೆ ಬೆಂಗಾಲ್ದಲ್ಲಿ ಹೇಳ್ತಾರೆ, ವೆಸ್ಟ್ ಬೆಂಗಾಲ್ದಲ್ಲಿ ಹೇಳ್ತಾರೆ, ಮಮತಾ ಬ್ಯಾನರ್ಜಿ ಅವರೇ 30-40 ಜನ ಶಾಸಕರು ಬಿಜೆಪಿಗೆ ಸೇರ್ಕೋತಾರೆ ಅಂತ ಹೇಳಿ. ಅಂದರೆ ಈ ದೇಶದ ಪ್ರಧಾನಮಂತ್ರಿಯವರು ಓಪನ್ ಆಗಿ ಸಂವಿಧಾನಕ್ಕೆ ಗೌರವವನ್ನು ಕೊಡಬೇಕಾದಂಥವ್ರು,
ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅವ್ರ ಸಬ್ಕಾ ವಿಶ್ವಾಸ್ ಅಂತ ಹೇಳುವಂಥವ್ರು ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸ. ಡೊಂಬರಾಟದ ಬಗ್ಗೆ ಮಾನ್ಯ ವಿರೋಧ ಪಕ್ಷದ ನಾಯಕರ ಒಂದು ಪೇಪರ್ ಸ್ಟೇಟ್ಮೆಂಟನ್ನು ನಮ್ಮ ಮುಖ್ಯಮಂತ್ರಿಗಳು ಬೆಳಗ್ಗೆ ತೋರಿಸಿದ್ರು. ನಾನು ಒಂದು ವಿಷಯವನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. 2 ದಿನದ ಹಿಂದೆ ನಾವೆಲ್ಲ ರೆಸಾರ್ಟ್ನಲ್ಲಿದ್ದಂಥ ಸಂದರ್ಭದಲ್ಲಿ ಮಾನ್ಯ ಶಾಸಕರಾದಂಥ ಶ್ರೀಮಂತ್ ಪಾಟೀಲ್ರು ನನ್ನ ಪಕ್ಕದಲ್ಲೇ ಕೂತ್ಕೊಂಡಿದ್ರು. ನಾನು ಹೇಳಿದೆ, ಏನ್ರಿ ಅನ್ನ ಏನು ಅಂತ ಹೇಳಿ, ಇಲ್ಲ ಒಂದು ಕೆಲಸ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಅಂತ. ನಾನು ನಮ್ಮ CLP ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಿದೆ. ತತ್ಕ್ಷಣ ಅವರು ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಿದ್ರು, ನೋಡಿ ನಮ್ಮ ಶ್ರೀಮಂತ್ ಪಾಟೀಲ್ ಅವ್ರದ್ದು ಒಂದು ಕೆಲಸ ಇದೆ ಮಾಡಿಕೊಡಿ ಅಂತ. ಅವ್ರು ಹೇಳಿದ್ರು, ಅಣ್ಣ ನಾನು ತಿಳ್ಕೊಂಡು ಹೇಳ್ತೀನಿ ಅಂತ ಅವರು 3 ನಿಮಿಷ ಬಿಟ್ಟು ವಾಪಸ್ ಫೋನ್ ಮಾಡಿ, ಇಲ್ಲ ಖಂಡಿತ ಆ ಕೆಲಸ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಇಷ್ಟೆಲ್ಲ ಆದಮೇಲೆ ನಾನು ಶ್ರೀಮಂತ್ ಪಾಟೀಲ್ ಅವ್ರಿಗೆ ಕೇಳಿದೆ, ಟೀ ಕುಡಿತೀರಾ ಕಾಫಿ ಕುಡಿತೀರಾ ಅಂತ. ಇಲ್ಲ ಬಜ್ಜಿ ಹೇಳಿ ಟೀದ್ ಹೇಳಿ ಅಂತ ಹೇಳಿದ್ರು. ನಾವೆಲ್ಲರೂ ಕೂತ್ಕೊಂಡಿದ್ವಿ, ಸಾಸ್ ಜೊತೆ ಬಜ್ಜಿನೂ ತಿಂದರು, ಚಾನೂ ಕುಡಿದ್ರು. ನೋಡಿದ್ರೆ 15 ನಿಮಿಷದ ನಂತರ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮನ್ನ ಭೇಟಿಯಾಗ್ಲಿಕ್ಕೆ ಬಂದಿದ್ರು. ನೋಡಿದ್ರೆ ಶ್ರೀಮಂತ್ ಪಾಟೀಲ್ರು ಇಲ್ಲ, ಎದೆ ನುಯ್ತಾ ಇತ್ತು ಪಾಪ, ಚೆನ್ನೈಗೆ ಹೋಗ್ತಾ ಇದ್ರು. ಲಕ್ಷ್ಮಣ್ ಸೌದಿಯವರು ಒಂದೇ ಊರಿನವರು ಒಂದೇ ಊರಿನವರು ಅಂತ ಹೇಳಿ ನಮ್ಮ ಸಹೋದರರೆಲ್ಲ ಹೇಳ್ತಾ ಇದ್ರು. ಸಂತೋಷ. ಡೊಂಬರಾಟಕ್ಕೆ ಕನ್ನಡಿ ಬೇಕಾ ಅಥವಾ ಡೊಂಬರಾಟಕ್ಕೆ ಸಾಕ್ಷಿ ಬೇಕಾ? ತಮ್ಮ ನಾಯಕರು ಯಾವ ರೀತಿಯಾಗಿ ನಮ್ಮ MLAಗಳನ್ನು ಇರಬಹುದು, ಅನೇಕ ಜನ MLAಗಳಿಗೆ ವೈಯಕ್ತಿಕ ಕಾರಣ ಇರಬಹುದು, ಕೆಲವು ಮನಸ್ತಾಪಗಳು ಇರಬಹುದು, ಆದರೆ ಒಂದು ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಬಹಳ ಚಿಕ್ಕವಳು ಅನುಭವದಲ್ಲಿ ವಯಸ್ಸಿನಲ್ಲಿ ಈ ಸದನದಲ್ಲಿ ಒಂದು ಮಾತು ಹೇಳಲಿಕ್ಕೆ ನಾನು ಬಯಸ್ತೇನೆ. ನಮಗೆ ತಾಯಿ ತಂದೆ ಇದ್ದಂಗೆ ನಮ್ಮ ಪಕ್ಷಗಳು, ಯಾಕಂತಂದರೆ ನಮ್ಮನ್ನು ಬೆಳೆಸಿದ್ದಾವೆ. ತಂದೆ ತಾಯಿಗೇನೆ ಬೆನ್ನ ಚೂರಿ ಹಾಕಿ ಹೋದಂಥ ಅವರು ನಿಮ್ಮ ಜೊತೆ ಅನ್ಯೋನ್ಯವಾಗಿ ನಿಮಗೆ ನ್ಯಾಯ ದೊರಕಿಸ್ಕೊಡ್ತಾರ ವಿಚಾರ ಮಾಡಿ. ಮಾನ್ಯ ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಬಹಳಷ್ಟು ಗೌರವವನ್ನು ಇಟ್ಕೊಂಡವಳು ನಾನು, ಆದರೆ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಅವತ್ತು ಇಳಿಸ್ಲಿಕ್ಕೆ ಕಾಂಗ್ರೆಸ್ನವ್ರು ಯಾರೂ ಕೈ ಹಾಕಿರ್ಲಿಲ್ಲ. ನಿಮ್ಮ ಪಕ್ಷದವರು ನೀವೇ ಅವ್ರ ಬೆನ್ನಲ್ಲಿ ಚೂರಿ ಹಾಕಿದ್ರಿ. ಅವರು KJP ಪಕ್ಷ ಕಟ್ಟಿದ್ದು, ಶ್ರೀರಾಮುಲು ಅಣ್ಣನವರು ಇನ್ನೊಂದು ಪಕ್ಷ ಕಟ್ಟಿದ್ದು, ಮೀಡಿಯಾದಲ್ಲಿ BJPಯನ್ನು ಮುಗಿಸೋದೇ ನಮ್ಮ ಧರ್ಮ ಅಂತ ಹೇಳಿದ್ದು, ರಾಜಕೀಯ ನಿವೃತ್ತಿ ಆಗೋವರೆಗೂ BJP ವಿರುದ್ಧ ಹೇಳ್ತೀನಿ ಅಂತ ಹೇಳಿದ್ದು, ಈ ಒಂದು ರಾಜ್ಯದ ಒಂದು ಮೀಡಿಯಾದಲ್ಲಿ ಅಥವಾ ನಾವೆಲ್ಲ ನೋಡಿದ್ದು ಸಾಕ್ಷಿ ಇದೆ. ಮಾನ್ಯ ಶಿವಲಿಂಗೇಗೌಡರು ಹೇಳಿದ್ರು, ಇವತ್ತು ನಾವೇನು ಅನುಭವಿಸ್ತಾ ಇದ್ದೀವ ನಾಳೆ ಅದನ್ನು ನೀವು ಅನುಭವಿಸ್ತೀರಾ ಅಂತ. ಹೌದು, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ. ಇವತ್ತು ಹೇಗಾಗ್ಬಿಟ್ಟಿದೆ ಅಂತಂದರೆ, ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಹೇಳ್ತಾರೆ, ಉತ್ತರ ಕರ್ನಾಟಕದ ನಾಯಕರು ಯಾರು ಕಾಣಿಸ್ತಾ ಇಲ್ಲ, ಇದ್ದಾರೆ ಅನ್ನನವ್ರು ಇದ್ದಾರೆ, ಮಧುಸ್ವಾಮಿ ಅವ್ರು ಕೂಡ ಕಾಣಿಸ್ತಾ ಇಲ್ಲ. ಕ್ವಾನ ಗಬ್ಬ ಇತ್ತಂದ್ರೆ ಹೂ ಅಣಬೇಕಂತ, ಅರ್ಥ ಆಯ್ತರ? ಕ್ವಾನ ಗಬ್ಬ ಇತ್ತಂದ್ರೆ ಹೂ ಅಣಬೇಕಂತ, ಅದು ಪರಿಸ್ಥಿತಿ ನಮ್ದಾಗಿದೆ. ಕೋನ ಗಬ್ಬ ಇತ್ತಂತಂದ್ರೆ ಅದಕ್ಕೆ ನಾವು ಹೂ ಅಣಬೇಕಂಗ. ಈಗ ಏನಾಗ್ಬಿಟ್ಟಿದೆ ಅಂತಂದ್ರೆ, BJP ಅವ್ರಿಗೆ ಅಮೆರಿಕದಲ್ಲೂ ಕೂಡ ಕಮಲವನ್ನ ಅರಳಿಸ್ತೀವಿ, ಅಲ್ಲೂ ಆಪರೇಷನ್ ಕಮಲ ಮಾಡ್ತೀವಿ ಅನ್ನುವಂತ ಬಂಡತನವನ್ನ ಪ್ರದರ್ಶನೆ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಶ್ರೀನಿವಾಸ್ ಗೌಡ ಅವರು ಒಂದು ಆರೋಪವನ್ನು ಮಾಡಿದ್ರು, ನನಗೆ ನಮ್ಮ ಮನೆಗೆ ಬಂದು 5 ಕೋಟಿ ತೆಗೆದುಕೊಂಡು ಬಂದಿಟ್ರು, 3 ಜನ ಬಂದಿದ್ರು ಅಂತ ಹೇಳಿ ಒಂದನೇ ಹೆಸರು ಹೇಳಿದ್ರು, ಅವರು ಮಲ್ಲೇಶ್ವರಂನ ಶಾಸಕರ ಹೆಸರು ಹೇಳಿದ್ರು, 2ನೇ ಹೆಸರು ಹೇಳಿದ್ರು. ಆದರೆ 3ನೇ ಹೆಸರು ಹೇಳೋದಕ್ಕಿಂತ ಮುಂಚೆ ನಾನು ವಿಶ್ವನಾಥ್ ಅವ್ರನ್ನ ಗಮನಿಸ್ತಾ ಇದ್ದೆ. ವಿಶ್ವನಾಥ್ ಅವರು ಈ ಸದನದಲ್ಲಿ ಮೀಡಿಯಾ ಎದುರುಗಡೆ ನಿಮ್ಮ ಎದುರುಗಡೆ ಎದೆ ತಟ್ಟಿ ಹೇಳ್ತಾರೆ ದಟ್ ಈಸ್ ಮೀ ಅಂತ ಹಿಂಗ್ ಕೈ ಮಾಡ್ತಾರೆ ಅಂದ್ರೆ ಎಂತ ಬಂಡತನ ಇದೆ ಇವ್ರಿಗೆ, ನಾಚಿಕೆತನ ಇದೆ ಇವ್ರಿಗೆ, ಎಂತ ಧೈರ್ಯದಿಂದ ಹೇಳ್ತಾರೆ ಆ 5 ಕೋಟಿ ಹಣವನ್ನ ಮತ್ತು ಆ 3ನೇ ಮನುಷ್ಯ ನಾನು ಅಂತ. ಆದ್ರೆ ಹಕ್ಕು ಜ್ಯುತಿಯನ್ನ ಮಂಡಿಸ್ತೀನಿ ಅಂತ ಹೇಳಿ ವಿರೋಧ ಪಕ್ಷದ ನಾಯಕರು ಹೇಳಿದ್ರು. ಆದ್ರೆ ನಿಮ್ಮ ಪಕ್ಷದ ಶಾಸಕರೇ
ನಾನೇ ಹೋಗಿದ್ದು ಅಂತ ಹೇಳಿ ಹೇಳ್ತಾರೆ ಅಂತಂದ್ರೆ ಇದು ನಾಚಿಕೆಗೇಡ್ತನ ಆಗೋದಿಲ್ವಾ ಅಧ್ಯಕ್ಷರೇ? ಏನು ಮಾತಾಡಬೇಕು, ಏನು ಹೇಳಬೇಕು ತಿಳಿತಾ ಇಲ್ಲ. ಒಂದು ಮಾತಂತ್ರ ನಿಜ ಅಧ್ಯಕ್ಷರೇ, ನಾವು ಕಲಿಬೇಕು ನೋಡಿ ತಿಳ್ಕೊಳ್ಬೇಕು ಅಂತ ಬಂದಂತವರು ಈ ಒಂದು ವರ್ಷದ ಅನುಭವ ಏನಿದೆ ಅಲ್ಲ ಅಧ್ಯಕ್ಷರೇ, ಇದು ಬಹುಶಃ ನನ್ನ ಜೀವನ ಪೂರ್ತಿ ರಾಜಕಾರಣದಲ್ಲಿ ಎಷ್ಟು ದಿನ ಇರ್ತೀನಲ್ಲ ಅಷ್ಟು ದಿನಕ್ಕೆ ಇದು ಸಾಲತ್ತೆ. ಯಾವ ರೀತಿ ಬ್ಲ್ಯಾಕ್ಮೇಲ್ ಮಾಡಬೇಕು, ಯಾವ ರೀತಿ ಇದನ್ನ ಉಲ್ಟಾ ಪಲ್ಟಾ ಮಾಡ್ಬೇಕನ್ನೋದನ್ನ ಈ ಒಂದು ವರ್ಷ ಈ 14 ತಿಂಗಳ ಅನುಭವದಲ್ಲಿ ನಾವೆಲ್ಲ ಕಲ್ತು ಬಿಟ್ಟಿದೀವಿ ಅಧ್ಯಕ್ಷರೇ. ಕ್ಷೇತ್ರದ ಅಭಿವೃದ್ಧಿ ಕಡೆ ಗಮನ ಹರಿಸ್ಬೇಕಾ, ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಬೆಳಕನ್ನ ಚೆಲ್ಬೇಕಾ, ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿ ನನ್ನ ಮತದಾರ ದೇವರಿಗೆ ನನ್ನ ಭರವಸೆಯನ್ನ ಕೊಟ್ಟು ಇಲ್ಲಿ ಬಂದಿದ್ದೀನಿ ಅದನ್ನ ನೋಡ್ಕೊಳ್ಬೇಕಾ? ಆಫೀಸರ್ಗಳು ಮಾತು ಕೇಳ್ತಾರ, ಮೀಡಿಯಾದವರು ಒಂದು ತರ ಬರೀತಾರೆ. ನಾವೆಲ್ಲ ಮಹಿಳೆಯರು, ಮಹಿಳಾ ರಾಜಕಾರಣಿಗಳು, ಈ ಡೊಂಬರಾಟಕ್ಕೆ ನಾವು ಯಾವ ರೀತಿ ತಾಳ ಹಾಕಬೇಕು ಅಧ್ಯಕ್ಷರೇ? ಈ ಡೊಂಬರಾಟಕ್ಕೆ ಮಹಿಳೆಯರಾಗಿ ನಾವು 33% ರಾಜಕಾರಣದಲ್ಲಿ ನಮ್ಗೆ ಹಕ್ಕು ಕೊಡಿ ಹಕ್ಕು ಕೊಡಿ ಅಂತ ಕೇಳುವಂತ ಸಂದರ್ಭದಲ್ಲಿ ನಾವೇನು ಮಾಡಬೇಕು? ನಿಜವಾಗ್ಲೂ ಬಹಳಷ್ಟು ಮುಜುಗರ ಆಗ್ತಾ ಇದೆ ಮಾನ್ಯ ಸಭಾನಾಯಕರು. 14 ತಿಂಗಳ ತಮ್ಮ ಆಡಳಿತದ ಅವಧಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಆ ಪದ ಬಳಸಬೇಡಿ, ದೊಂಬರಾಟ ದೊಂಬರಾಟ ಅಂತ. ಅಧ್ಯಕ್ಷರೇ, ಆ ದೊಂಬರಾಟ ಅನ್ನುವಂತ ಪದ ಬಳಸಬೇಡಿ. ಆಯ್ತು, ವಾಪಸ್ ತಗೊಳ್ತೀನಿ ಅಧ್ಯಕ್ಷರೇ. 14 ಜನಾಂಗದವರಿಗೆ ಅಗೌರವ ಮಾಡಲಿಕ್ಕೆ ಬಳಸ್ತಕ್ಕಂಥ ಪದ ಅಲ್ಲ, ವಾಡಿಕೆನಲ್ಲಿ ಇದೆ. ಆ ವಾಡಿಕೆನಲ್ಲಿರ್ತಕ್ಕಂಥ ಪದನ ಉಪಯೋಗ ಅದನ್ನ ಬಳಸ್ತಾರೆ ಎಲ್ಲರೂ ಕೂಡ, ಎಲ್ಲ ಕಡೆ ಕೂಡ ಬಳಸ್ತಾರೆ. ದೊಂಬರಾಟ ಅಂತಕ್ಕಂಥದ್ದು ನಾಟ್ ಓನ್ಲಿ ಇಯರ್, ಇಡೀ ರಾಜ್ಯದಲ್ಲಿ ಈ ಪದ ಬಳಸ್ತಾರೆ. ಹಾಗಂತೇಳಿ ಆ ಜನಾಂಗದವ್ರ ಬಗ್ಗೆ ಗೌರವ ಇಟ್ಕೊಂಡು ಇರಬೇಕಾಗ್ತದೆ, ಅವ್ರಿಗೆ ಅವಮಾನ ಮಾಡಬೇಕು ಅಂತಕ್ಕಂಥ ಉದ್ದೇಶ ಏನಲ್ಲ, ವಾಡಿಕೆಯಲ್ಲಿರ್ತಕ್ಕಂಥ ಪದ ಬಳಸಿದ್ದಾರೆ ಅಷ್ಟೇ. ಅಧ್ಯಕ್ಷರೇ, ಏನು ನಮ್ಮ ಪಕ್ಷದ ಶಾಸಕರು ಇರ್ಬೋದು ಅಥವಾ JDSನ ಶಾಸಕರು ಇರ್ಬೋದು, ಕೆಲವೊಂದು ಮನಸ್ತಾಪನಿಂದ ಏನು ಹೋಗಿದ್ದಾರೆ, ಆ ಭಗವಂತ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ. ಸದನದ ಮುಖಾಂತರ ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಏನೇ ಇದ್ರೂ ಕೂಡ ಬನ್ನಿ, ಒಟ್ಟಿಗೆ ಕೂಡಿ ವೈಯಕ್ತಿಕ ಸ್ವಾರ್ಥವನ್ನು ಬಿಟ್ಟು ನಮ್ಮ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಜನರಿಗೆ ಅನುಕೂಲ ಮಾಡಿಕೊಡೋಣ, ನ್ಯಾಯ ದೊರಕಿಸ್ಕೊಡೋಣ, ವಾಪಸ್ ಬಂದು ಈ ಸರ್ಕಾರವನ್ನ ಸುಭದ್ರವಾಗಿ 5 ವರ್ಷ ನಡೆಸ್ಕೊಡ್ಲಿಕ್ಕೆ ನೀವೆಲ್ಲ ಇದನ್ ಮಾಡಿ ಅಂತ ಹೇಳಿ ನಾನು ಈ ಸದನದ ಮುಖಾಂತರ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಜೊತೆಯಲ್ಲಿ ಕಳೆದ 14 ತಿಂಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ಒಂದು ಸಣ್ಣ ಕೆಲಸ ಇರಲಿ, ಯಾವುದೇ ಒಂದು ದೊಡ್ಡ ಕೆಲಸ ಇರಲಿ, ಸರ್ ಈ ರೀತಿ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಮಗೆ ಸ್ಪಂದಿಸಿ ಹೊಸಬ್ರು ಇದ್ದೀವಿ ಅಂತ ಹೇಳಿ ನಮ್ಮನ್ನ ಎಲ್ಲೂ ನೆಗ್ಲೆಕ್ಟ್ ಮಾಡಲಿಲ್ಲ, ನಮಗೆ ಅವಕಾಶ ಮಾಡಿಕೊಟ್ರು. ನಮ್ಮ ಪಕ್ಷದ CLP ಲೀಡರ್ ಆದಂಥ ಸಿದ್ದರಾಮಯ್ಯ ಸರ್ ಎಲ್ಲರನ್ನೂ ಕೂಡ ಒಗ್ಗಟ್ಟಾಗಿ ಕರ್ಕೊಂಡು ಮುಂದುವರಿತಾ ಇದ್ದಾರೆ. ನಾನು ಮಾನ್ಯ ವಿರೋಧ ಪಕ್ಷದ ನಾಯಕರಲ್ಲಿ ಇಷ್ಟೇ ವಿನಂತಿಯನ್ನು ಮಾಡ್ಕೊಳ್ತೀನಿ, ಇವತ್ತೇನು ನಮಗಾಗಿದೆ ಖಂಡಿತವಾಗ್ಲೂ 6 ತಿಂಗಳಿಗೆ ಅದು ನಿಮಗೆ ಆಗತ್ತೆ. ನಮ್ಮನ್ನ ನಮ್ಮ ಕೊಟ್ಟು ಬೆಳೆಸಿ ದೊಡ್ಡವ್ರನ್ನ ಮಾಡಿದಂಥ ಪಕ್ಷವನ್ನೇ ಇವತ್ತು ಎಡಗಾಲಿನಿಂದ ಒದ್ದು ಹೋದಂಥವ್ರು ನಿಮ್ಮ ಜೊತೆ ಇರ್ಲಿಕ್ಕೆ ಸಾಧ್ಯನಾ? ನಿಮ್ಮ ಪಕ್ಷದಲ್ಲಿ ನಿಮ್ಮ ಪಕ್ಷವನ್ನು ಕಟ್ಟಲಿಕ್ಕೆ ಎಷ್ಟೋ ಜನ ರಕ್ತ ಆರಿಸಿದ್ದಾರೆ, ಬೆವರು ಸುರಿಸಿದ್ದಾರೆ, ನಿಮ್ಮೆಲ್ಲರಿಗೆ ಎಲ್ಲರಿಗೂ ಅನ್ಯಾಯ ಮಾಡಿ ಬಂದಂಥ 15 ಜನರನ್ನ ಇವತ್ತು ನೀವು ಮಂತ್ರಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಯಾವ ಪುರುಷಾರ್ಥಕ್ಕೆ ಈ ಒಂದು ಆ ಒಂದು ಹೇಳಿದ್ರಿ ಅದನ್ನು ಪದ ಬಳಸಬಾರ್ದು ಅಂತ? ಈ ಒಂದು ರಾಜಕೀಯ ಚದುರಂಗ ಆಟವನ್ನು ನಮ್ಮ ಮುಂದಿನ ಭವಿಷ್ಯ, ನಮ್ಮ ಮುಂದಿನ ಪೀಳಿಗೆ ನಾವೇನು ಹೇಳಬೇಕು ಅವ್ರಿಗೆ? ಈಗ ರಾಜಕಾರಣಿಗಳು ಅಂತಂದರೆ ಏನು ಹೇಳಬೇಕು? ಈಗ ನನಗೆ ನನ್ನ ಮಗ ಇದ್ದಾನೆ, ನಾಳೆ ಅವನಿಗೂ ಮದುವೆ ಆಗುತ್ತೆ, ನಾಳೆ ನಾನು ಅವನ ಸಂಬಂಧವನ್ನು ಹುಡುಕ್ಲಿಕ್ಕೆ ಹೋಗಬೇಕು. ಈಗ ರಾಜಕಾರಣಿಗಳಿಗೆ ಎಲ್ಲಾದರೂ ಮರ್ಯಾದೆ ಉಳಿದಿದೆಯಾ ಅಧ್ಯಕ್ಷರೇ? ಯಾರಾದರೂ ನಮ್ಮನ್ನು ಒಳ್ಳೆ ದೃಷ್ಟಿಯಿಂದ ನೋಡ್ತಾರಾ ಅಧ್ಯಕ್ಷರೇ?
ಕಳ್ರು 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 ಅಂತ ಹೇಳ್ತಾರೆ, ಇಲ್ಲ ನಿಮಗೂ ಅವಕಾಶ ಕೊಡ್ತಾರೆ, ಮಾತಾಡಿ ಪೂರ್ಣಿಮಾ ಆಮೇಲೆ ಮಾತಾಡಿ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಆತ್ಮ ಗೌರವ, ನಮ್ಮ ಆತ್ಮ ಸಾಕ್ಷಿಗೆ ಗೌರವವನ್ನು ಕೊಟ್ಟು ನಮ್ಮ ಆತ್ಮ ಇವತ್ತು ಏನ್ ಮಾಡ್ಲಿಕ್ಕೆ ಹೇಳತ್ತೆ. ನಮಗೂ ಬಹಳಷ್ಟು ಒತ್ತಡಗಳಿದ್ದು ಅಧ್ಯಕ್ಷರೇ, ಬಹಳಷ್ಟು ಇನ್ನೂ ಹೇಳ್ತಾರೆ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಏನೇನು ಕೆಲಸ ಆಗುತ್ತೋ ಅದೆಲ್ಲ ನಾವು ತಡೆ ಹಿಡಿತೀವಿ, ಅದನ್ನೆಲ್ಲ ನಾವು ಹಾಗೆ ಮಾಡಿಬಿಡ್ತಿರ್ವಿ, ಅದನ್ನೆಲ್ಲ ನಾವು ಎನ್ಕ್ವೈರಿ ಮಾಡಿಸ್ತೀವಿ. ಅದಕ್ಕೆಲ್ಲ ಜಪ್ಪಯ್ಯ ಅನ್ನುವಂಥ ಜಾಯಮಾನದವಳು ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅಲ್ಲ ಅಧ್ಯಕ್ಷರೇ, ಕಿತ್ತೂರು ನಾಡಿನಲ್ಲಿ ಹುಟ್ಟಿದವಳು, ಚೆನ್ನಮ್ಮಳ ವಂಶಸ್ಥಳು, ಅದಕ್ಕೆಲ್ಲ ಜಗ್ಗುವಂಥ ಹೆಣ್ಮಗಳು ನಾನಲ್ಲ. ಇಷ್ಟೇ ಹೇಳ್ತಾ ಇದ್ದೀನಿ, ಮಹಿಳೆಯಾಗಿ ನಮ್ಮ ಒಂದು ಮಹಿಳೆಯರಿಗೆ ಎಷ್ಟು ಜನ ನಾವೆಲ್ಲರೂ ಇವತ್ತು ಆರಿಸಿ ಬಂದಿದ್ದೀವಿ, ನಮಗೆ ನಿಜವಾಗ್ಲೂ ಬಹಳಷ್ಟು ಮುಜುಗರ ಆಗ್ತಾ ಇದೆ. ಇದೇನು ನಡೀತಾ ಇದೆಯಪ್ಪ, ಇದು ನಿಜಾನ, ಇದು ಸುಳ್ಳ, ಇದು ಸತ್ಯನ ಅನ್ನುವಂಥ ಒಂದು ಭ್ರಮೆ ನಿರಸ ಆಗ್ತಾ ಇದೆ. ಮುಂದೆ ನಮ್ಮ ಭವಿಷ್ಯ ಏನು, ಮುಂದೆ ರಾಜಕಾರಣದಲ್ಲಿ ನಾವು ಯಾವ ರೀತಿ ಮುಂದುವರಿಬೇಕು, ಅದೇ ಒಂದು ಸಮಸ್ಯೆ ನಮ್ಮನ್ನೆಲ್ಲರನ್ನು ಕಾಡ್ತಾ ಇದೆ. ಅಧ್ಯಕ್ಷರೇ, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ವಂದಿಸಿ ಈ ಚರ್ಚೆಯನ್ನು, ಯಾಕಂತಂದರೆ ಸುಮಾರು ಜನ ಮೊದಲನೇ ಬಾರಿಗೆ ಶಾಸಕರು ಆರಿಸಿ ಬಂದಿದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ಅವಕಾಶವನ್ನು ಮಾಡಿಕೊಡಿ. ಅದರ ಜೊತೆಗೆ ಏನು ನಮ್ಮ ವಿರೋಧ ಪಕ್ಷದ ಎಲ್ಲ ಸದಸ್ಯರು ಬಹಳಷ್ಟು ಶಾಂತಿಯಿಂದ ಬೆಳಗ್ಗೆಯಿಂದ ಕೂತಿದ್ದಕ್ಕೆ ತಮಗೂ ಕೂಡ ಅಭಿನಂದನೆ ಸಲ್ಲಿಸಿ ಅವಕಾಶಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ ಅಧ್ಯಕ್ಷ. ನಮಸ್ಕಾರ. ಬಿ ನಾರಾಯಣರಾವ್ ಸರ್, ಅಧ್ಯಕ್ಷರು 7:30 ತನಕ ಸಮಯಾವಕಾಶ ಕೊಟ್ಟಿದ್ರು, ದಯವಿಟ್ಟು ನಮ್ಮ ಕಳಕಳಿಯಿಂದ ನೀವು ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಬೆಳಗ್ಗೆಯಿಂದ ಸೋಮವಾರಕ್ಕೆ ಹೇಳಿದ್ದು 7:30 ಹೇಳಿದ್ದು.